ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 330 ದೇಹದ ಬಯಕೆಗಳಿಂದ ಮತ್ತು ಮೊದಲಿನ ಸಂಬಂಧದ ಹತ್ತಿರದವರ ಮತ್ತು ಪ್ರಿಯರ ವಾದಗಳ ಮೂಲಕ ಮನವಿ ಮಾಡಿಕೊಂಡಾಗ ನೂತನ ಸೃಷ್ಟಿಯು ಮೊದಲಿಗೆ ತನ್ನ ಪ್ರಾಥಮಿಕ ಹಂಗಾದ ತಾನು ತನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಭಕ್ತಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದನ್ನು ಎಲ್ಲದಕ್ಕಿಂತ ಮೊದಲು ಪರಿಗಣಿಸತಕ್ಕದ್ದು. ಆತನ ಕುಟುಂಬ ಅಥವಾ ದೇಹ ಅಥವಾ ನೆರೆಹೊರೆಯವರೊಂದಿಗೆ ಆತನ ವ್ಯವಹಾರಗಳೆಲ್ಲವೂ ದೇವರಿಗೆ ವಿಧೇಯರಾಗಿರಬೇಕಾದ ಈ ಪ್ರಾಥಮಿಕ ನಿಯಮಕ್ಕೆ ಒಳಪಡಬೇಕು. ಮತ್ತೊಂದು ಕಡೆ ನೂತನ ಸೃಷ್ಟಿಯು ತನಗೆ ಮಾತ್ರವಲ್ಲದೆ ಇತರರಲ್ಲಿರುವ ಅಸಮಾಧಾನಕರವಾದ ವಿಚಾರಗಳಿಂದ ಅವುಗಳನ್ನು ತ್ಯಜಿಸುವಂತೆ ಆ ಧರ್ಮಾಂಧತೆಯನ್ನು ದೂರವಾಗಿಸಬೇಕು. ದೇವರ ಮನಸ್ಸು ಯಾವಾಗಲೂ ತನ್ನ ಧೋರಣೆಗೆ ವಿರೋಧವಾಗಿದೆ ಎಂಬ ನಿರ್ಣಯಗಳಿಂದ ದೂರವಿರಬೇಕು. ದೇವರ ವಾಕ್ಯವನ್ನು ಮತ್ತು ದೇವರ ಅವಶ್ಯಕತೆಗಳನ್ನು ಒತ್ತಿ ಹೇಳುವ ಸ್ಫೂರ್ತಿ ಮತ್ತು ತತ್ವಗಳನ್ನು ತನ್ನ ದೈನಂದಿನ ಜೀವಿತಕ್ಕೆ ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಳಬೇಕಾದರೆ ಅವುಗಳನ್ನು ನಿಷ್ಠೆ ಮತ್ತು ತಾಳ್ಮೆಯಿಂದ ಧ್ಯಾನಿಸಬೇಕಾಗುತ್ತದೆ. ಆದರೆ ತುಲನಾತ್ಮಕವಾಗಿ ಕೆಲವರು ಈ ದಿಸೆಯಲ್ಲಿ ಶೋಧನೆಗಳಿಗೆ ಒಳಗಾಗುತ್ತಾರೆ. ಹೆಚ್ಚಿನವರು ದೇಹತೃಪ್ತಿಯ ಸಲುವಾಗಿ ಹೆಚ್ಚಿನ ಪ್ರಲೋಭೆಗಳಿಗೆ ತುತ್ತಾಗುತ್ತಾರೆ. ಅಂತಹವರು ಈ ದಿಸೆಯಲ್ಲಿ ವಿಶೇಷವಾದ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಇಲ್ಲವಾದಲ್ಲಿ ಅವರು ದೇಹದ ವಿಷಯದಲ್ಲಿ ಅದನ್ನು ತೃಪ್ತಿಪಡಿಸುವ ದಿಸೆಯಲ್ಲಿ ಅದರ ಸೇವೆ ಮಾಡಲು ಅದಕ್ಕೆ ಒಳಗಾಗುವಂತೆ ನಡೆಯುವವರಾಗುತ್ತಾರೆ. ಈ ರೀತಿಯಾಗಿ ಅವರು ತಮ್ಮ ಪ್ರತಿಷ್ಠೆ ವಿರುದ್ಧ ದಿಕ್ಕಿನಲ್ಲಿ ನಡೆಯುವವರಾಗಿದ್ದಾರೆ ಅಥವಾ ಅವರು ಅದನ್ನು ಅನುಸರಿಸುವ ಅಥವಾ ಸೇವೆ ಮಾಡುವ ಅರ್ಥದಲ್ಲಿ ದೇಹಕ್ಕನುಸಾರ ನಡೆಯದೇ ಹೋದರೆ ಅವರನ್ನು ವಿಶೇಷವಾದ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕಾಗುತ್ತದೆ. ಇಲ್ಲವಾದಲ್ಲಿ ಅವರ ದೇಹವು ಅವರನ್ನು ಆತ್ಮನ ಕಡೆಗೆ ನಡೆಯದಿರುವಂತೆ ಆತ್ಮೀಕ ಸಂಗತಿಗಳಲ್ಲಿ ಪ್ರಗತಿ ಹೊಂದಿಕೊಳ್ಳದಂತೆಯೂ ಅವರನ್ನು ತಡೆಹಿಡಿಯುತ್ತದೆ. ಅವರ ಆತ್ಮೀಕ ಬೆಳವಣಿಗೆಗಳನ್ನು ಸ್ಥಗಿತಗೊಳಿಸಲು ಹೆಣಗುತ್ತದೆ. ಈ ರೀತಿಯಲ್ಲಿ ಅವರ ಫಲದಾಯಕತೆಯನ್ನು ಪ್ರಯೋಜನಕಾರಿ ಸಂಗತಿಗಳಲ್ಲಿ ಬೆಳೆದು ವೃದ್ಧಿ ಹೊಂದುವುದನ್ನು ಮೊಟಕುಗೊಳಿಸುತ್ತದೆ. ಅಂತಿಮವಾಗಿ ಅವರಿಂದ ಮಹಾಬಹುಮಾನವನ್ನು ಅಂದರೆ ಚಿಕ್ಕ ಹಿಂಡಿನ ಸದಸ್ಯರಾಗಿ ದೇವರ ರಾಜ್ಯದ ಜೊತೆ ವಾರಸುದಾರರಾಗುವ ಭಾಗ್ಯವನ್ನು ಕಸಿದುಕೊಳ್ಳುತ್ತದೆ. ನೂತನ ಸೃಷ್ಟಿಗಳು ತಮ್ಮೆಲ್ಲಾ ಲೌಕಿಕ ದೈಹಿಕ ಹಿತಾಸಕ್ತಿಗಳನ್ನು ತ್ಯಾಗ ಮಾಡುವಂತೆ ತಮ್ಮನ್ನು ಪ್ರತಿಷ್ಠೆಗೊಳಿಸಿ ಇದಕ್ಕಿಂತ ಕಡಿಮೆಯಾದ ಯಾವುದೂ ಅವರನ್ನು ನೂತನ ಸೃಷ್ಟಿಗಳನ್ನಾಗುವಂತೆ ಪೂರ್ಣ ಅಭಿವೃದ್ಧಿ ಹೊಂದಿಕೊಂಡು ಕ್ರಿಸ್ತನ ದೇಹದ ಅಂಗಗಳಾಗಿ ಪ್ರಥಮ ಪುನರುತ್ಥಾನದ ಮಹಿಮೆ ಗೌರವ ಮತ್ತು ನಿರ್ಲಯತ್ವಗಳನ್ನು ಹೊಂದಿಕೊಳ್ಳುವಂತೆ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಸೇರಲು ಅನುಮತಿಸದು ಎಂಬ ಆಲೋಚನೆಯನ್ನು ಅವರು ಸದಾ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಪೂರ್ಣ ತ್ಯಾಗದ ಈ ದಿಕ್ಕಿನಲ್ಲಿ ನಾವು ಗ್ರಹಿಸಬಹುದಾದ ಏಕೈಕ ನಿರ್ಬಂಧವೆಂದರೆ ಇತರರ ಹಿತಾಸಕ್ತಿಗಳು ಎಲ್ಲಿ ತಮ್ಮವುಗಳೊಂದಿಗೆ ಹೆಣೆಯಲ್ಪಟ್ಟಿವೆಯೋ, ಸುವರ್ಣ ನಿಯಮವು ಎಲ್ಲಿ ತ್ಯಾಗದ ಮೇಲೆ ತನ್ನ ಮಿತಿಯನ್ನು ಹೇರಿದೆಯೋ, ಅಲ್ಲಿ ನಮ್ಮೊಡನೆ ತ್ಯಾಗ ಪ್ರತಿಷ್ಠೆಯನ್ನು ಮಾಡಿಕೊಳ್ಳದ ನಮ್ಮ ಪ್ರಿಯರಿಗೆ ಸಮಂಜಸವಾದ ವಿನಾಯಿತಿಯನ್ನು ನೀಡುವುದು. ಮುಂದಿನ ಶೀರ್ಷಿಕೆ ನೂತನ ಸೃಷ್ಟಿಯ ಶತ್ರುವಾದ ಈ ಪ್ರಪಂಚವು, ದ ವರ್ಲ್ಡ್ ಆಸ್ ಎನ್ ಎನಿಮಿ ಆಫ್ ದಿ ನ್ಯೂ ಕ್ರಿಯೇಷನ್. ಪ್ರಸ್ತುತ ಕೆಡುಕಿನ ಪ್ರಪಂಚಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಂಗತಿಯು ನೀತಿವಂತಿಕೆಯೊಂದಿಗೆ ಹೆಚ್ಚು ಕಡಿಮೆ ಸಮನಾಗಿ ನಿಲ್ಲಲಾರದು. ಆದುದರಿಂದ ಅವು ನೂತನ ಸೃಷ್ಟಿಗೆ ಮತ್ತು ಇತರ ನೈತಿಕತೆಯ ಮಟ್ಟಕ್ಕೆ ಹೆಚ್ಚು ಕಡಿಮೆ ವ್ಯತಿರಿಕ್ತವಾಗಿದೆ. ಈ ಲೋಕದ ಕಾನೂನುಗಳು ಒಟ್ಟಾರೆಯಾಗಿ ಸಾಮಾನ್ಯ ರೀತಿಯಲ್ಲಿ ಸ್ವಾರ್ಥಪರವಾಗಿದೆ ಎಂದು ಹೇಳಲಾಗುತ್ತದೆ. ಅವುಗಳು ನ್ಯಾಯಕ್ಕೆ ಭವ್ಯವಾದ ಮಾನ್ಯತೆ ನೀಡುವಲ್ಲಿ ಗಣನೀಯವಾದ ಔಚಿತ್ಯತೆಯನ್ನು ಎದುರಿಸುತ್ತಿಲ್ಲ. ನಾಗರಿಕ ಪ್ರಪಂಚದ ಎಲ್ಲಾ ಕಾನೂನುಗಳು ನಿಯಮಗಳು ಕೆಟ್ಟವುಗಳು ಎಂದು ನಂಬುವವರು ನಾವಲ್ಲ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಕ್ರೈಸ್ತ ಪ್ರಪಂಚದ ನಿಯಮಗಳು ಎಷ್ಟೊಂದು ಭವ್ಯವಾಗಿವೆ ಎಂದು ನಾವು ಆಗಾಗ್ಗೆ ಆಶ್ಚರ್ಯಪಡುವವರಾಗಿದ್ದೇವೆ. ಅವುಗಳು ಎಷ್ಟೋ ಅಮೂಲ್ಯವಾದದ್ದು.
ಅವುಗಳಲ್ಲಿ ಹಲವು ಬಲಹೀನರನ್ನು ಬಲ ಉಳ್ಳವರಿಂದ ರಕ್ಷಿಸುವಂತೆ ಜಾಣ್ಮೆಯಿಂದ ನ್ಯಾಯವಾದ ರೀತಿಯಲ್ಲಿ ರಚಿಸಲ್ಪಟ್ಟಿದ್ದು ಎಲ್ಲರಿಗೂ ನ್ಯಾಯವನ್ನುಂಟು ಮಾಡುತ್ತಿವೆ. ಪರಂತು ಪ್ರಪಂಚದ ಪ್ರತಿಯೊಂದು ಆಲೋಚನೆಯಲ್ಲಿಯೂ, ಮಾತಿನಲ್ಲಿಯೂ ಮತ್ತು ಕ್ರಿಯೆಯಲ್ಲಿಯೂ ಸ್ವಾರ್ಥತೆಯು ಮನೆ ಮಾಡಿಕೊಂಡಿದ್ದು ನ್ಯಾಯದ ಬಗ್ಗೆ ಅದರ ಶ್ರೇಷ್ಠವಾದ ಕಲ್ಪನೆಯನ್ನು ಬಗ್ಗಿಸಿ ನುಲುಚಿ ವಿಪರ್ಯಾಸಗೊಳಿಸುವುದು ಆಶ್ಚರ್ಯವೆನಿಸದು. ಇದಕ್ಕೆ ವಿರುದ್ಧವಾದ ನಮ್ಮ ವಿಸ್ಮಯವೆಂದರೆ ಬಿದ್ದು ಹೋಗಿರುವ ಬಡ ಮಾನವ ಜಾತಿಯು ಇಂತಹ ಭವ್ಯವಾದ ಕಾನೂನು ಪದ್ಧತಿಯ ರಚನೆಯನ್ನು ಗ್ರೇಟ್ ಬ್ರಿಟನ್, ಸಂಯುಕ್ತ ಸಂಸ್ಥಾನ ಇವೇ ಮುಂತಾದ ಇತರ ದೇಶಗಳ ಕಾನೂನು ಪುಸ್ತಕಗಳಲ್ಲಿ ಕಂಡುಕೊಳ್ಳಬಹುದು. ಮೋಶೆಯು ನೀಡಿರುವ ಧರ್ಮಶಾಸ್ತ್ರದ ಕಾನೂನುಗಳು ಆದರ್ಶವಾದವುಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಮತ್ತು ಆತನ ಅಪೋಸ್ತಲರುಗಳಿಂದ ಅವುಗಳು ವಿವರಿಸಲ್ಪಟ್ಟಿವೆ ಮತ್ತು ಅವುಗಳ ಗೌರವ ಹೆಚ್ಚಿವೆ ಎಂಬುದನ್ನು ನಾವು ಸಂಶಯಿಸುವುದಿಲ್ಲ. ಅವುಗಳು ನಿಜವಾಗಿಯೂ ಮಾನವ ಕಾನೂನುಗಳಿಗೆ ಬುನಾದಿಯಾಗಿವೆ. ಪರಂತು ಎಲ್ಲರೂ ಒಪ್ಪಿಕೊಳ್ಳುವಂತೆ ನ್ಯಾಯದ ಬಗ್ಗೆ ಮಾನವನ ಅರ್ಥ ವಿವರಣೆಯೊಂದಿಗೆ ಮಾನವರ ಸ್ವಾರ್ಥತೆಯು ನಿರಂತರವಾಗಿ ಕಾದಾಡುತ್ತಿರುತ್ತದೆ ಮತ್ತು ಅದನ್ನು ಭಾಗಶಃ ಇಲ್ಲವೇ ಪೂರ್ಣವಾಗಿ ಬದಿಗೆ ತಳ್ಳಲು ಹವಣಿಸುತ್ತಿರುತ್ತದೆ. ದೊಡ್ಡ ಪ್ರಮಾಣದಲ್ಲಿ ಪ್ರಗತಿಗೊಳ್ಳುತ್ತಿರುವ ಇದು ನೂತನ ಸೃಷ್ಟಿಯ ಪ್ರಮುಖ ಸಂಕಟ ಮತ್ತು ಹೋರಾಟಗಳಲ್ಲಿ ಒಂದಾಗಿದೆ ಎಂಬುವಂಥದ್ದೇ.